ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ವೇತನ ಹೆಚ್ಚಳ ಕುರಿತು ಬೆಂಗಳೂರಿನಲ್ಲಿ ಪ್ರತಿಭಟನೆ, ಬಿಎಸ್ವೈ ಮನೆಗೆ ಮುತ್ತಿಗೆ ಹಾಕಲು ಪ್ರತಿಭಟನೆ. ಕಳೆದ 15 ದಿನಗಳಿಂದ ಪ್ರತಿಭಟನೆ ನಡೆಸುತ್ತಿರುವ ಆಶಾ ಕಾರ್ಯಕರ್ತರು ಕನಿಷ್ಠ 12,000 ರೂಪಾಯಿ ನಿಗದಿ ಮಾಡುವ ಕುರಿತು ಪ್ರತಿಭಟನೆ ನಡೆಸುತ್ತಿದ್ದಾರೆ. ರಾಜ್ಯದ ಎಲ್ಲಾ ಜಿಲ್ಲಾ ಮತ್ತು ತಾಲೂಕಿನ ಕಚೇರಿಗಳಿಗೆ ಮುತ್ತಿಗೆ ಹಾಕುತ್ತಿರುವ ಆಶಾ ಕಾರ್ಯಕರ್ತರು ಸಿಎಂ ಬಿಎಸ್ವೈ ಮನೆಗೆ ಮುತ್ತಿಗೆ ಹಾಕಲು ಬಂದಾಗ ಆರೋಗ್ಯ ಸಚಿವರಾದ ಶ್ರೀರಾಮುಲು ಆಶಾ ಕಾರ್ಯಕರ್ತೆಯರ ಮನವೊಲಿಸುತ್ತಿರುವ ಸಚಿವರು. ರಾಜ್ಯ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸದೆ ಹೋದಲ್ಲಿ ನಮ್ಮ ಹೋರಾಟ ಕೈಬಿಡುವುದಿಲ್ಲ ಎಂದು ಪಣ ತೊಟ್ಟ ಆಶಾ ಕಾರ್ಯಕರ್ತರು ಕಳೆದ 3 ತಿಂಗಳಿಂದ ಕೊರೋನಾ ವಾರಿಯರ್ಸ್ ಜೊತೆಗೆ ಹೋರಾಡಿ ಸಣ್ಣ ಮಕ್ಕಳು ಹಾಗೂ ತಾಯಂದಿರನ್ನು ಕಾಪಾಡಿದ್ದು ತಮ್ಮ ಜೀವದ ಹಂಗನ್ನು ತೊರೆದು ಕಾರ್ಯನಿರ್ವಹಣೆ ಮಾಡಿದ್ದಾರೆ. ಹಾಗಾಗಿ ರಾಜ್ಯ ಸರ್ಕಾರ ಇದನ್ನು ಅರಿತು ತಕ್ಷಣವೇ 12,000 ರೂಪಾಯಿ ಹೆಚ್ಚಳ ವೇತನವನ್ನು ನೀಡಬೇಕೆಂದು ಒತ್ತಾಯಿಸಿದರು. ಆಶಾ ಕಾರ್ಯಕರ್ತರ ಬಗ್ಗೆ ಮೊನ್ನೆ ಚರ್ಚೆ ಆದಂಥ ಟೈಮಲ್ಲಿ ಇಲ್ಲ, ಅವರಿಗೆ ಸಹಾಯ ಮಾಡಲೇಬೇಕು ಅನ್ನೋಂಥ ಒಂದು ಅಭಿಪ್ರಾಯಕ್ಕೆ ಬಂದಿರೋ ಕಾರಣ ದಯವಿಟ್ಟು ತಮ್ಮೆಲ್ಲರೂ ಕೂಡ ಸರ್ಕಾರದ ಮೇಲೆ, ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಸಂಪೂರ್ಣವಾದಂಥ ವಿಶ್ವಾಸ ನಂಬಿಕೆ ಇಟ್ಕೊಳ್ರಿ. ನಾನು ಹೇಳಿದ್ದೀನಿ, ದಯವಿಟ್ಟು ನಾಗಲಕ್ಷ್ಮಿಯವರೇ, ನೀವು ಇನ್ನು ಮುಂದೆ ಇದು 12,000 ಮಾಸ್ಕ್ ಇದನ್ನು ಏನು ಕೇಳ್ತಾಯಿದ್ರು ಅದನ್ನು ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ನಾನು ಇದನ್ನು ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಡ್ತೀನಿ ಅನ್ನೋಂಥ ಮಾತನ್ನು ಕೂಡ ನಾನು ತಿಳಿಸಿದ್ದೀನಿ. ನಮ್ಮೆಲ್ಲರಿಗೆ ಧನ್ಯವಾದ. ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ಎಯುಟಿಯುಸಿ ವತಿಯಿಂದ ಆಶಾ ಕಾರ್ಯಕರ್ತೆಯರ ಬೇಡಿಕೆಗಳ ಬಗ್ಗೆ ಕಳೆದ 15 ದಿನಗಳಿಂದ ಅನಿರ್ದಿಷ್ಟ ಹೋರಾಟ ನಡೀತಾ ಇದೆ. ಜುಲೈ 10 ತಾರೀಕಿನಿಂದ ಆಶಾ ಕಾರ್ಯಕರ್ತೆಯರು ಸೇವೆ ಸ್ಥಗಿತ ಮಾಡಿ ವಿವಿಧ ಹಂತದ ಹೋರಾಟಗಳನ್ನ ನಡೆಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಿಲ್ಲಾ ಕೇಂದ್ರಗಳಿಂದ, ತಾಲೂಕು ಕೇಂದ್ರಗಳಿಂದ, ಪಿಎಚ್ಸಿ ಮಟ್ಟದಿಂದ, ಪಂಚಾಯತ್ಗಳಿಂದ ಇವತ್ತು ಮನವಿ ಪತ್ರಗಳನ್ನು 1,000 ಸಂಖ್ಯೆಯಲ್ಲಿ ಕಳಿಸಿದ್ದೀವಿ. ಇಲ್ಲಿವರೆಗೂ ಕೂಡ ನಮ್ಮ ಒಂದು ಬೇಡಿಕೆ ಏನಿದೆ, ಆಶಾ ಕಾರ್ಯಕರ್ತೆಯರಿಗೆ ಕನಿಷ್ಠ 12,000 ರೂಪಾಯಿ ನಿಗದಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸರ್ಕಾರದಿಂದ ಯಾವುದೇ ಸ್ಪಂದನೆ ಬಂದಿಲ್ಲ ನಮಗೆ. ಈ ಹಂತದಲ್ಲಿ ಹೋರಾಟದ ಮುಂದುವರೆದ ಭಾಗ ಆಗಿ ನಾವು ತೀವ್ರ ಹೋರಾಟಗಳನ್ನ ಹಮ್ಮಿಕೊಂಡಿದ್ದೀವಿ. ಈ ಹಂತದಲ್ಲಿ ನಾವು ಇದೇ ತಿಂಗಳು 29 ತಾರೀಕು ಬುಧವಾರ ದಿನ ಮಾನ್ಯ ಮುಖ್ಯಮಂತ್ರಿಗಳ ಮನೆ ಮುತ್ತಿಗೆ ಹಾಕುವಂಥದ್ದು ಕೂಡ ಹೋರಾಟನ ನಾವು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಕೂಡ ನಾವು ಮುತ್ತಿಗೆ ಹಾಕ್ತಾ ಇದ್ದೀವಿ. ಈ ದಿನ ನಾವು ಮಾನ್ಯ ಆರೋಗ್ಯ ಸಚಿವರ ಮನೆ ಮುಂದೆ ಕೂಡ ನಾವು ಪ್ರತಿಭಟನೆ ನಡೆಸಿದ್ವಿ. ಆರೋಗ್ಯ ಸಚಿವರು ಕೂಡ ನಮಗೆ ಮನವಿ ಪತ್ರ ಸ್ವೀಕಾರ ಮಾಡಿದ್ರು. ಈ ಹಂತದಲ್ಲಿ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಹೇಳಿದೀವಿ, ಅವರು ಕೂಡ ಮಾಡ್ತಾರೆ ಅನ್ನೋಂಥ ಭರವಸೆಗಳನ್ನ ಹೇಳ್ತಾ ಇದ್ದಾರೆ. ಹಲವಾರು ಬಾರಿ ಇಂಥ ಭರವಸೆಗಳು ನಮಗೆ ಸಿಕ್ಕಿದೆ. ಇದು ನಮಗೆ ಈ ಬೇಡಿಕೆ ಸಂಪೂರ್ಣವಾಗಿ ಈಡೇರೋ ನಿಟ್ಟಿನಲ್ಲಿ ಕ್ರಮ ಕೈಗೊಂಡಾಗ್ಲೇ ಈ ಹೋರಾಟ ಕೈ ಬಿಡೋದಂತ ನಾವು ಏನು ನಿರ್ಧಾರ ಮಾಡಿದ್ದೀವಿ. ಈ ಹಂತದಲ್ಲಿ ನಾವು ಮಾನ್ಯ ಮುಖ್ಯಮಂತ್ರಿಗಳ ಮನೆಗೆ ನಾವು ಮುತ್ತಿಗೆ ಹಾಕ್ತಾ ಇದ್ದೀವಿ 1,000 ಸಂಖ್ಯೆಯಲ್ಲಿ ಆಶಾ ಕಾರ್ಯಕರ್ತೆಯರು. ಸೊ ಈ ಹೋರಾಟ ರಾಜ್ಯವ್ಯಾಪಿಯಾಗಿ ಕೂಡ ನಾವೇನು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೆ ಸರ್ಕಾರಕ್ಕೂ ಕೂಡ ನಾನು ಆಗ್ರಹ ಪಡಿಸ್ತಾ ಇದ್ದೀನಿ. ಆಶಾ ಕಾರ್ಯಕರ್ತೆಯರು ಕೊರೋನಾ ವಾರಿಯರ್ಸ್ ಆಗಿ ಕಳೆದ 10-12 ವರ್ಷಗಳಿಂದ ಶಿಶು ಮರಣ, ತಾಯಿ ಮರಣ ತಪ್ಪಿಸುವಂತ ನಿಟ್ಟಿನಲ್ಲಿ ಒಂದು ಗ್ರಾಮದ ಒಂದು ಮಗಳಾಗಿ ಏನ್ ಕೆಲಸ ಮಾಡ್ತಿದ್ದಾಳೆ, ಇವಳಿಗೆ ಒಂದು ಸೇವೆಗೆ ನೀವು ಗೌರವಿಸಿ ಅಂತ ನಾನು ಆಗ್ರಹ ಪಡಿಸ್ತಾ ಇದ್ದೀನಿ.